नमस्कार मोगवार्ते स्वागत नानु रम्या। राज्यदल्लि बरगाल आवरिसिद्दु कांग्रेस सरकार ग्यारंटी योजनेगळिगे हण ओदगिसुवल्लि निरतरागिद्दारे। यत राज्य बीजेपि पाळय बर अध्ययनक्के मुंदागिद्दु सरकारक्के टांग नीडलु बीएसवै अंड टीम मुंदागिदे। हागिद्रे कल्पतरु नाडिनल्लि इवत्तु राजा हुलिय अब्बर हेगित्तु एंबुदर कंप्लीट डीटेल्स नोडोण बन्नि। ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಭರದಲ್ಲಿ ಜನರ ಸಮಸ್ಯೆಯನ್ನು ಆಲಿಸುವುದನ್ನು ಮರೆತಂತೆ ಕಾಣುತ್ತಿದೆ ಅಂತ ರಾಜ್ಯ ಬಿಜೆಪಿ ಆರೋಪ ಮಾಡುತ್ತಿದೆ। ಗ್ಯಾರಂಟಿ ಗುಂಗಿನಲ್ಲಿದ್ದ ಜನರಿಗೆ ಬರಗಾಲ ಬಡಿ ಸಿಡಿಲಿದಂತೆ ಬಂದಪ್ಪಳಿಸಿದ್ದು ಅದೆಷ್ಟೋ ಜನರು ಬೆಳೆ ನಾಶದಿಂದ ಕಂಗಾಲಾಗಿದ್ದಾರೆ। ಇದರ ಜೊತೆ ಜೊತೆಗೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಅಲರ್ಟ್ ಆದ ಬಿಜೆಪಿ ನಾಯಕರು ಜನರ ವಿಶ್ವಾಸ ಗಳಿಸಲು ಮುಂದಾಗಿದ್ದು ರಾಜ್ಯಾದ್ಯಂತ ಟೀಮ್ ಕಟ್ಟಿಕೊಂಡು ಬರ ಅಧ್ಯಯನಕ್ಕೆ ಮುಂದಾಗಿದ್ದಾರೆ। ಇನ್ನು ತುಮಕೂರಿನಲ್ಲಿ ಇಂದು ಬರ ಅಧ್ಯಯನಕ್ಕೆ ಸ್ವತಃ ಫೀಲ್ಡ್ ಗೆ ಇಳಿದಿರುವ ಬಿಎಸ್ ಯಡಿಯೂರಪ್ಪ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡಿದ್ದರು। ಇಂದು ಮಧ್ಯಾಹ್ನ ತುಮಕೂರಿಗೆ ಆಗಮಿಸಿದ ಬಿಎಸ್ವೈ ನಗರದ ಕೆಎಸ್ಎಫ್ಸಿ ಆವರಣದಲ್ಲಿ ಕೈಗಾರಿಕೋದ್ಯಮಗಳ ಜೊತೆ ಸಂವಾದ ನಡೆಸಿದರು। ಕೈಗಾರಿಕೋದ್ಯಮಗಳಿಂದ ಮನವಿ ಸ್ವೀಕರಿಸಿದ ಅವರು ಲೋಡ್ ಶೆಡ್ಡಿಂಗ್ ಬಗ್ಗೆ ಕಿಡಿಕಾರಿದರು। ಇನ್ನು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇದ್ದು ಇಲ್ಲದಂತಾಗಿದೆ। ಜಿಲ್ಲೆಯ ರೈತರು ಸಮರ್ಪಕ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದ್ದು ಇತ್ತ ಕೈಗಾರಿಕೋದ್ಯಮಿಗಳು ಪರಿತಪಿಸುತ್ತಿದ್ದಾರೆ। ಇದೆಲ್ಲ ರಾಜ್ಯ ಸರ್ಕಾರದ ತಾತ್ಸರ ಮನೋಭಾವದ ಪರಮಾವಧಿ। ಇದನ್ನ ಸರ್ಕಾರ ಬದಲಿಸಿಕೊಳ್ಳಬೇಕು ಎಂದು ಕಿಡಿಕಾರಿದರು। ತುಮಕೂರು ಜಿಲ್ಲೆ ಕೈಗಾರಿಕಾ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತ ಜಿಲ್ಲೆ, 16,000 ಜನಕ್ಕೆ ಉದ್ಯೋಗ ಕೊಡ್ತಾ ಇರುವಂತ ಜಿಲ್ಲೆ। ಇಂತ ಕಡೆ ಅನೇಕ ಜ್ವಲಂತ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಈಗ ತಾನೇ ಚೇಂಬರ್ ಆಫ್ ಕಾಮರ್ಸ್ ನ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ। ಒಂದು ಕಡೆ ವಿದ್ಯುತ್ ಅಭಾವ, ಇನ್ನೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ, ದುಡಿಯುವ ಕೈಗಳಿಗೆ ಕೆಲಸ ಇಲ್ಲ। ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಈ ಜಿಲ್ಲೆಯ ಇಬ್ಬರು ಸಚಿವರುಗಳು ಇಲ್ಲಿ ಬಂದು ಎಲ್ಲರ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ತಿಳ್ಕೊಂಡು ಸ್ಥಳದಲ್ಲೇ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿತ್ತು। ಆದರೆ ಒಂದು ರೀತಿ ಸರ್ಕಾರ ಬದುಕಿದ್ದು ಸತ್ತಂತಾಗಿರುವಂಥ ಒಂದು ವಾತಾವರಣ ಇರುವಂಥ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಬಂದು ಈ ಸಮಸ್ಯೆಗಳೇನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ನಮ್ಮೆಲ್ಲ ಮುಖಂಡರ ಜೊತೆ ಮಾಡಿದ್ದೇನೆ। ಮತ್ತು ಸರ್ಕಾರಕ್ಕೆ ಭಾಳ ಹಗುರವಾಗಿ ನಾವು ಬರದ ಬಗ್ಗೆ ಪ್ರವಾಸ ಮಾಡ್ತೇವೆ ಅಂತ ಹೇಳಿದಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಗುರವಾಗಿ ಮಾತನಾಡಿದ್ರು ಸಹ ನಾನು ಟಿವಿನಲ್ಲಿ ನೋಡಿದ್ದೇನೆ, ಕೇಳಿದ್ದೇನೆ। ಇನ್ನು ಕೈಗಾರಿಕೋದ್ಯಮಗಳ ಜೊತೆಗಿನ ಸಂವಾದ ನಡೆಸಿ ಗುಬ್ಬಿಯ ಚೇಳೂರಿನಡೆಗೆ ಬಿಎಸ್ವೈ ಪ್ರವಾಸ ಬೆಳೆಸಿದರು। ನಾವು ಬರ ಅಧ್ಯಯನ ಮಾಡ್ತೀವಿ ಅಂದಾಗ ಡಿಕೆಶಿ ಸಿಎಂ ಹಗುರವಾಗಿ ಮಾತಾಡಿದ್ದಾರೆ, ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದಲೇ ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ಬಂದಿವೆ, ಮತ್ತೊಂದು ಕಡೆ ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ದಾರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ಹುಡುಕುವುದು ಪ್ರಯತ್ನ ಮಾಡಬೇಕು, ಇಲ್ಲವಾದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು। ಆದರೆ ಅವ್ರಿಗೆ ಇಷ್ಟೇ ನಾನು ಹೇಳುವಂಥದ್ದು, ಇವತ್ತೇನು ವಾಸ್ತವಿಕ ಸತ್ಯ ಸಂಗತಿಯನ್ನು ಚೇಂಬರ್ ಆಫ್ ಕಾಮರ್ಸ್ನ ಕೆಲವು ಮುಖಂಡರುಗಳು ಹೇಳಿದ್ದಾರೆ, ಇದು ನಿಮ್ಮ ಕಿವಿಗೆ ಬಿದ್ದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ। ಈಗಲಾದರೂ ಈ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು, ವಿದ್ಯುತ್ ಕಣ್ಣುಮುಚ್ಚಾಲೆಯಿಂದ ಕೈಗಾರಿಕೋದ್ಯಮಗಳು ಬಾಗಿಲಾಕುವಂಥ ಸ್ಥಿತಿಗೆ ಬಂದಿದ್ದಾರೆ। ಒಂದು ಕಡೆ ವಿದ್ಯುತ್ ಅಭಾವ, ಇನ್ನೊಂದು ಕಡೆ ವಿದ್ಯುತ್ತನ್ನು ಈಗಿರೋದಕ್ಕಿಂತ ಬಹಳಷ್ಟು ದೊಡ್ಡ ಪ್ರಮಾಣ ಏರಿಕೆ ಮಾಡಿರುವಂಥದ್ದು, ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು। ಇಲ್ಲಿ ಇದ್ದರೆ ನಾವು ಸಹ ಬೀದಿಗಿಳಿದು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ। ಈ ಎಚ್ಚರಿಕೆಯನ್ನು ಸಹ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಕೊಡೋಕ್ಕೆ ಇಚ್ಛೆ ಪಡ್ತೇನೆ। ಬರ ಅಧ್ಯಯನ ಮಾಡಬಹುದು, ಪರಿಹಾರ ಕೊಟ್ಟೇ ಕೊಡ್ತಾರೆ, ಅಲ್ಲಿವರೆಗೂ ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿ ಕೆಲಸ, ನಾವು ನಮ್ಮ ಕಾಲದಲ್ಲೂ ಅಧಿಕಾರದಲ್ಲಿ ಇದ್ದಾಗ ಬರ ಬಂದಾಗ ಅತಿವೃಷ್ಟಿಯಾದಾಗ ಅವರು ಬಂದು ಹಣ ಕೊಡೋರ್ಗೂ ಕಾಯ್ತಾ ಇರಲಿಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಹಣವನ್ನು ಕೊಟ್ಟು ಕೆಲಸ ಮಾಡ್ತಾಯಿದ್ದು, ನಂತರ ಬಂದ ಮೇಲೆ ಅದನ್ನು ಹೊಂದಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದು, ಆ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ, ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತೇನೆ। ಧನ್ಯವಾದ।
ಇನ್ನು ಬಿಎಸ್‌ವೈಗೆ ಸಾಥ್ ನೀಡಿದ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಈ ವೇಳೆ ಮಾತನಾಡಿದರು ಈ ದರಿದ್ರ ಸರ್ಕಾರದಿಂದಾಗಿ ನಾವೆಲ್ಲ ಪೇಪರ್ ಎಂಎಲ್ಎಗಳು ಆಗಿದ್ದೇವೆ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಮರಣ ಶಾಸನ ಬರ್ತಿದೆ ರೈತರಿಗೆ ಟಿಸಿ ಕೊಡದು ಮರಿಚಿಕೆಯಾಗಿದೆ ಬಿಎಸ್‌ವೈ ಸರ್ಕಾರ 20,000 ಟ್ರಾನ್ಸ್‌ಫಾರ್ಮರ್ ಅಳವಡಿಕೆ ಮಾಡಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಹಿಡಿದು ಕೈಗಾರಿಕೋದ್ಯಮಗಳಿಂದ ಹಿಡಿದು ಯಾರಿಗೂ ಕೂಡ ಕರೆಂಟ್ ಇಲ್ಲ ಹೇಮಾವತಿ ನೀರಿಲ್ಲ ಇವತ್ತು ಬೆಂಗಳೂರು ತುಮಕೂರು ಮಂಡ್ಯ ನೀರಿಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಮಕ್ಕಳಿಗೆ ಸೈಕಲ್ ಕೊಟ್ಟಿಲ್ಲ ಅಂತ ಯೂನಿಫಾರ್ಮ್ ಕೊಟ್ಟಿಲ್ಲ ಅಂತ ಮಕ್ಕಳು ಬಂದಿದ್ದಾರೆ ಶಾಸಕರ ಅನುದಾನ ಕೂಡ 2 ಕೋಟಿ ಬದಲು 50 ಲಕ್ಷ ಕೊಟ್ಟಿದ್ದಾರೆ ಇದೆಲ್ಲ ಗ್ಯಾರಂಟಿ ಯೋಜನೆಗಳ ದುಷ್ಪರಿಣಾಮ ಅಂತ ಸರ್ಕಾರವನ್ನ ಜರಿದರು 6 ತಿಂಗಳಾಯಿತು ಜನರಿಗೆ ಮಕ್ಕಳ ಟೋಪಿ ಹಾಕಿ ಭಾಗ್ಯಗಳನ್ನ ಭರವಸೆಯನ್ನ ಕೊಟ್ಟು ಈ ಸರ್ಕಾರ ಬರಲೇಬೇಕು ನಾವೇನಾದರೂ ಮಾಡಿ ಮೋಸನಾದರೂ ಮಾಡಿ ಜನಗಳಿಗೆ ಅಂತ ಹೇಳಿ ಸರ್ಕಾರ ಬಂತು ಇವತ್ತು ಈ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ಈ ರಾಜ್ಯದಲ್ಲಿ ಒಂದು ತೀವ್ರವಾದ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೇವೆ ಅಂದ್ರೆ ಬರಗಾಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ತೋಟಗಳಿಗೆ ಮತ್ತೆ ಗದ್ದೆಗಳಿಗೆ ಮತ್ತೆ ರೈತರ ರಾಗಿ ಬೆಳೆಗಳಂತ ಕಡೆ ನಾವು ಪ್ರವಾಸ ಮಾಡಬೇಕಾಯಿತು ಯಾವತ್ತು ಇಂಡಸ್ಟ್ರಿಗಳಿಗೆ ಏನು ಬರ್ತಿರಲಿಲ್ಲ ಅವರಿಗೆ ಸರ್ಕಾರ ಟ್ಯಾಕ್ಸ್ ಕಟ್ತಾರೆ ಸಮಯಕ್ಕೆ ಉದ್ಯೋಗ ಅವಕಾಶ ಇರುತ್ತೆ ಅಂತ ಹೇಳಿ ಹೆಚ್ಚಿನ ಒಂದು ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ತಿತ್ತು ಇವತ್ತಿನ ಸರ್ಕಾರದ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಕರೆಂಟ್ ರೈತರಿಗೆಲ್ಲ 3 ಫೇಸ್ನ 7 ಅವರ್ಸ್ ಕೊಡಬೇಕು ಕಾನೂನಲ್ಲಿ 3 ಗಂಟೆನೂ ಕೂಡ ಕೊಡ್ತಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂತ ಬರಗಾಲ ನಾವು ನೋಡಿರಲಿಲ್ಲ ವಿದ್ಯುತ್ ಸಮಸ್ಯೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಡ್ಯಾಮ್ ಅಲ್ಲೂ ಕೂಡ ಒಂದು ಡ್ರಾಪ್ ನೀರಿಲ್ಲ ಕುಡಿಯೋದಕ್ಕೂ ಕೂಡ ತುಮಕೂರಿಗೆ 1 ಕೋಟಿ ಪಾಪ್ಯುಲೇಷನ್ ಇರುವಂತ ಬೆಂಗಳೂರಿಗೆ ಕೂಡ ಇವತ್ತು ಒಂದು ಕಾವೇರಿ ನೀರನ್ನ ಸಮಗ್ರವಾಗಿ ನಿರ್ವಹಣೆ ಮಾಡದಲೇ ಅದರಲ್ಲೂ ಕೂಡ ಕರ್ನಾಟಕದ ಜಾಸ್ತಿ ರೆವಿನ್ಯೂ ಬರುವಂತ ಒಂದು ಬೆಂಗಳೂರಿಗೂ ಕೂಡ ಇವತ್ತಿಂತ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಮೋಸ ಮಾಡಿದೆ ಅಂದ್ರೆ ಡ್ಯಾಮ್ ಅಲ್ಲಿ ಒಂದು ಡ್ರಾಪ್ ನೀರಿಲ್ಲ ಕರೆಂಟ್ ಉತ್ಪಾದನೆ ಮಾಡುವಂತ ವಿಂಡ್ ಮಿಲ್ ಗಳನ್ನು ನಾನು ಕೇಳಿದೆ ನಮ್ಮ ಕೆಬಿಎಲ್ ಇರುವಂತ ಬೆಸ್ಕಾಂ ಅಧಿಕಾರಿಗಳಿಗೆ ಅವರು ಹೇಳಿದ್ರು ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗಾಳಿನೂ ಬೀಸ್ತಿಲ್ಲ ಅಂತ ಹೇಳಿ ಮಳೆನೂ ಬರಲಿಲ್ಲ ಗಾಳಿನೂ ಬೀಸ್ತಿಲ್ಲ ಈ ಕಡೆ ನೀರು ಕೂಡ ಡ್ಯಾಮ್ ಅಲ್ಲಿ ಇಲ್ಲ ಕುಡಿಯಕ್ಕೂ ನೀರಿಲ್ಲ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ರಾಜ್ಯ ಸರ್ಕಾರ ಯಾವ ಮಟ್ಟದಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಸಂಬಳ ಕೊಡಕೋ ಹಣ ಇಲ್ಲ ಯಾವುದೋ ಒಂದು ಪೇಪರ್ ಅಲ್ಲಿ ನಾನು ಇವತ್ತು ಬೆಳಗ್ಗೆ ಓದ್ತಾ ಇದ್ದೆ ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕಿತ್ತಾಟ ರಾಜ್ಯದಲ್ಲಿ ಆವರಿಸಿರುವ ಭರದ ಛಾಯೆ ಹೀಗೆ 10 ಹಲವು ಅಂಶಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ಲೋಪಗಳನ್ನು ರಾಜ್ಯದ ಜನತೆಯ ಮುಂದಿಡಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಇದಕ್ಕೆ ಟಕ್ಕರ್ ನೀಡಲು ಸಿದ್ದರಾಮಯ್ಯ ಸರ್ಕಾರ ಯಾವ ಯೋಜನೆ ರೂಪಿಸಲಿದೆ ಎಂಬುದನ್ನು ನೋಡಬೇಕಿದೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಜಯನಗರ ಪೂರ್ವ ಹಾಗೂ ಪಶ್ಚಿಮ ಬಡಾವಣೆಗಳನ್ನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಅವರ ಜೊತೆ ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಭೇಟಿ ನೀಡಿ ನಾಗರಿಕರ ಕೊರತೆಗಳನ್ನು ಆಲಿಸಿದರು ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಜಯನಗರ ವಿವಿಧ ಬಡಾವಣೆಗಳ ನಾಗರಿಕರು ದೂರುಗಳ ಸುರಿಮಳೆಗೈದರು ಮೊದಲಿಗೆ ಜಯನಗರ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ನಾಗರಕಟ್ಟೆಗೆ ಭೇಟಿ ನೀಡಿದಾಗ ನಾಗರಕಟ್ಟೆ ಮುಂಭಾಗ ಬಿದ್ದಿದ್ದ ಕಸದ ರಾಶಿ ಅವರ ಕಣ್ಣಿಗೆ ರಾಚುತ್ತಿತ್ತು ಆ ಕಸದ ರಾಶಿಯ ಬಗ್ಗೆ ಸಾರ್ವಜನಿಕರು ಆಯುಕ್ತರಿಗೆ ತೋರಿಸಿ ಇಂತದ ಕಸ ರಾಶಿಗಳು ಈ ಭಾಗದ ಪ್ರತಿಯೊಂದು ಬಡಾವಣೆಯಲ್ಲೂ ಇದ್ದು ಅಸ್ವಚ್ಛತೆ ತಾಂಡವಾಡುತ್ತಿದೆ ಅಂತ ದೂರಿದರು ಅಡುಗೆ ಮನೆಯಿಂದ ಉತ್ಪತ್ತಿಯಾಗುವ ವ್ಯರ್ಥ ನೀರನ್ನ ಚರಂಡಿಗಳಿಗೆ ನೇರವಾಗಿ ಬಿಡುತ್ತಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದೆ ಆದ್ದರಿಂದ ವಾರ್ಡ್ ನಂಬರ್ 12 ರಲ್ಲಿ ನಾಗರಿಕರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಮೆಗಾ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದರು ಇವತ್ತು ಏನು ನಾವು ಜನರು ಬಂದಿದ್ದೀವಿ ಜನಗಳ ಸಮಸ್ಯೆಯನ್ನು ಆಲಿಸಲು ಬಂದಿದ್ದೀವಿ ಸೋ ಮುಂಚೆನೂ ಬಂದು ಹೋಗಿದ್ವಿ ಸೋ ಇವಾಗ ಏನು ಪರ್ಟಿಕ್ಯುಲರ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಇವಾಗ ಒಂದು ರಾಜಕಾಲುವೆ ಓಪನ್ ಇದೆ ಅಂತ ಅದು ಹೇಳಿದ್ರು ಮತ್ತು ಅದು ವೆಂಡಿಂಗ್ ಝೋನ್ ಹತ್ರ ಏನು ತಮಗೆ ಒಂದು ಶೀಟ್ ಹಾಕ್ಕೊಡ್ಬೇಕು ಮಳೆ ಬಂದಾಗ ನೀರೆಲ್ಲ ಟೆಂಪಲ್ ಒಳಗಡೆ ಹೋಗುತ್ತಂತ ಮತ್ತು ಕಸದ ಬಗ್ಗೆ ಆಮೇಲೆ ಪಾರ್ಕ್ ಮೇಂಟೆನೆನ್ಸ್ ಬಗ್ಗೆ ಸೋ ಈ ರೀತಿಯಾಗಿ ಎಲ್ಲದ ಸಮಸ್ಯೆಗಳನ್ನು ತೊಗೊಂಡು ಬಂದಿದ್ದಾರೆ ಇದು ನಮ್ಮ ಏನು ಕಾರ್ಪೊರೇಷನ್ ಫಂಡಲ್ಲಿ ಎಲ್ಲ ನಾವು ಪ್ಲ್ಯಾನ್ ಮಾಡಿ ಇವಾಗ ಆಲ್ರೆಡಿ ಕೆಲವೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ಅದು ಟೆಂಡ್ರಿಂಗ್ ಪ್ರೋಸೆಸ್ ನಡೀಬೇಕು ಸೊ ಆದಷ್ಟು ಬೇಗನೆ ಎಲ್ಲ ವರ್ಕ್ಸ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ಇಮಿಡಿಯೇಟ್ ರಿಲೀಫ್ ಏನೇನು ಬೇಕೋ ಅದೆಲ್ಲ ಮಾಡಿಸ್ತೀವಿ ವಿಚ್ ರಿಕ್ವೈರ್ಸ್ ಲಾಂಗ್ ಟೈಮ್ ಅಂದರೆ ಇವಾಗ ಸಿವಿಲ್ ವರ್ಕ್ಸ್ ಅಂತವೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ರಾತ್ರಿ ಆಗೋದಿಲ್ಲ ಬಟ್ ಬೇರೆ ಏನೇ ಸಮಸ್ಯೆ ಇದ್ರೂ ನಾವು ಸಾಲ್ವ್ ಮಾಡೋಣ ಸಾಕಷ್ಟು ಬರೀ ಈಗ ಕಾರ್ಮಿಕರದೊಂದು ನ್ಯೂನತೆ ಇದು ಕಾಣ್ತಿದೆ ಅಂದರೆ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಆ ಬಗ್ಗೆ ಏನಾದರೂ ಕ್ರಮ ತಗೋತೀರಾ ಅಥವಾ ಯೋಜನೆ ಮಾಡೋಂಥದ್ದಾಗತ್ತಾ ಇದ್ರ ಬಗ್ಗೆ ಏನೋ ಮೊನ್ನೆ ತಾನೇ ನಮಗೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಸೊ ತುಮಕೂರು ನಗರಕ್ಕೆ ನಮ್ಗೆ 87 ಮೆಂಬರ್ಸ್ ಪೌರ ಕಾರ್ಮಿಕನ
ತಗೊಳ್ಳೋಕ್ಕೆ ಆದೇಶ ಬಂದಿದೆ ಅದರ ಪ್ರಕಾರ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಸೊ 87 ಮೆಂಬರ್ಸ್ ಸಫಿಷಿಯಂಟ್ ಆಗಬೇಕು ಇದರ ಮೇಲೂ ಇನ್ನೂ ಸ್ವಲ್ಪ ಏನಾದರೂ ಕಡಿಮೆ ಬಂದರೆ ಇನ್ನೊಂದು ಲೆಟರ್ ಬರಿತೀವಿ ನಾವು ಸರ್ಕಾರಕ್ಕೆ ಈ ರೀತಿಯಾಗಿ ಶಾರ್ಟೇಜ್ ಇದೆ ನಮಗೆ ಅಂತ ಸೊ ಇನ್ನೂ ಹೆಚ್ಚುವರಿ ಪೌರ ಕಾರ್ಮಿಕರನ್ನು ನಾವು ತಗೊಳ್ಳೋಕ್ಕೆ ರೆಡಿ ಆಗಿದ್ದೀವಿ ಎಂದರು ಈ ಸಂದರ್ಭದಲ್ಲಿ ಸಾಯಿ ಮಂದಿರ ಅಧ್ಯಕ್ಷ ಮಹದೇವಪ್ಪ ಜಯನಗರ ನಾಗರಿಕರ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ವೀರಪ್ಪ ದೇವರು ಉಪಾಧ್ಯಕ್ಷರಾದ ಬಸವರಾಜಯ್ಯ ಜಯನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿ ಮುಂತಾದವರು ಇದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಸತ್ಯಮಂಗಲದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ವಿಮಾನ ಗೋಪುರದ ಸಂಪ್ರೋಕ್ಷಣಾ ಪೂರ್ವಕ ಕುಂಭಾಭಿಷೇಕ ಮಹೋತ್ಸವ ನವೆಂಬರ್ 7 ರಿಂದ 9 ರವರೆಗೂ ನಡೆಯಲಿದೆ ತುಮಕೂರಿನ 23ನೇ ವಾರ್ಡಿಗೆ ಸೇರುವ ಸತ್ಯಮಂಗಲದಲ್ಲಿ ಮಂಗಳವಾರದಿಂದ ಗುರುವಾರ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದ್ದು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಮಂದಿ ಸಾಕ್ಷಿಯಾಗಲಿದ್ದಾರೆ ಅಂತ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಟುಡಾ ಸದಸ್ಯ ಸತ್ಯಮಂಗಲ ಜಗದೀಶ್ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ಪರಿಷ್ಟಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸುತ್ತಾ ಇವತ್ತು ನಮ್ಮ ತುಮಕೂರು ನಗರದ 23ನೇ ವಾರ್ಡಿಗೆ ಸೇರಿದ ಸತ್ಯಮಂಗಲ ಗ್ರಾಮದಲ್ಲಿ ನಮ್ಮ ವೀರಾಂಜನೇಯ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ವಿಮಾನ ಗೋಪುರದ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮತ್ತು 3 ದಿವಸಗಳ ಸಂಪ್ರೋಕ್ಷಣಾ ಕಾರ್ಯಕ್ರಮ ಮತ್ತು 3 ದಿವಸಗಳ ಕಾಲ 7 11 2023 23 ನೇ ಮಂಗಳವಾರ ಸಾಯಂಕಾಲದಿಂದ 9 11 2023 ರ ಗುರುವಾರದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ವೀರಾಂಜನೇಯ ಸೇವಾ ಸಮಿತಿ ಮತ್ತು ಎಲ್ಲ ಗ್ರಾಮಸ್ಥರು ಹಮ್ಮಿಕೊಂಡಿದ್ದೇವೆ ಅದರಂತೆ 7ನೇ ತಾರೀಕು ಪ್ರಥಮ 7ನೇ ತಾರೀಕು ಸಂಜೆಯಿಂದ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತದೆ ನವೆಂಬರ್ 8 ರಂದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಮಾನ ಗೋಪುರದ ಸಂಪ್ರೋಕ್ಷಣ ಪೂರ್ವಕ ಕುಂಭಾಭಿಷೇಕ ನಡೆಯಲಿದೆ ಈ ಸಂದರ್ಭದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಂಸದ ಜಿಎಸ್ ಬಸವರಾಜ್ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಪಾಲಿಕೆಯ ಉಪಮಹಾಪೌರರಾದ ಟಿಕೆ ನರಸಿಂಹಮೂರ್ತಿ ಮಂಡಳ ಮಾಜಿ ಸದಸ್ಯ ಎಸ್ಎಂ ಹೊನ್ನಪ್ಪ ಭಾಗವಹಿಸಲಿದ್ದಾರೆ ಅಂತ ಜಗದೀಶ್ ತಿಳಿಸಿದರು ಸುಮಾರು 5:30 ರಿಂದ 6:30 ವರೆಗೂ ಸಲುವ ಶುಭ ಲಗ್ನದಲ್ಲಿ ಈ ವಿಮಾನ ಗೋಪುರದ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ ಆಮೇಲೆ ಅದಾದ ನಂತರ ಬೆಳಗ್ಗೆ 10:30 ರಿಂದ 11 ಗಂಟೆ ಸಮಯದಲ್ಲಿ ಮಹಾಮಂಗಳಾರತಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸುತ್ತಾರೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ತುಮಕೂರು ನಗರದ ಶಾಸಕರಾದಂತಹ ಶ್ರೀಮಾನ್ ಜ್ಯೋತಿ ಗಣೇಶ್ ಅವರು ಮತ್ತು ತುಮಕೂರು ಕರ್ನಾಟಕ ರಾಜ್ಯ ಸಹಕಾರಿ ಸಚಿವರಾದಂತಹ ಕೆಎನ್ ರಾಜಣ್ಣನವರು ಮತ್ತು ತುಮಕೂರು ಲೋಕಸಭಾ ಸದಸ್ಯರಾದ ಜಿಎಸ್ ಬಸವರಾಜರವರು ಮತ್ತು ತುಮಕೂರು ಗ್ರಾಮಾಂತರ ಶಾಸಕರಾದಂತಹ ಸುರೇಶ್ ಗೌಡರು ಮತ್ತು ತುಮಕೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಆದಂತಹ ಟಿಕೆ ನರಸಿಂಹಮೂರ್ತಿಯವರು ಮತ್ತು ಗ್ರಾಮದ ಪಟೇಲರು ಎಸ್ಎಂ ಮನ್ನಪ್ಪನವರು ಮತ್ತು ಗುರುವಾರ ಬೆಳಗ್ಗೆ ಸ್ವಾಮೀಜಿಯ ಉತ್ಸವವು ಹೊರಟು ಸತ್ಯಮಂಗಲ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ತೆರಳಿ ರಾತ್ರಿ ವಾಪಸ್ಸಾಗಲಿದೆ ಅಂತ ಅವರು ಹೇಳಿದರು ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ಸೇರಿದಂತೆ ಜಿಲ್ಲೆಯು ಬರಕ್ಕೆ ತುತ್ತಾಗಿದ್ದು ಮಳೆ ಇಲ್ಲದೆ ತೀವ್ರ ಬರಗಾಲ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಬರ ಅಧ್ಯಯನ ತಂಡವನ್ನು ರಚಿಸಲಾಗಿದ್ದು 2 ತಂಡವಾಗಿ ವಿಂಗಡಿಸಿ ನವೆಂಬರ್ 9 ರಿಂದ 2 ತಂಡಗಳು ಆಯಾ ತಾಲೂಕುಗಳಲ್ಲಿ ಸಂಚರಿಸಿ ಆಗಿರುವ ಬೆಳೆ ನಷ್ಟದ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ವಿಷಯವನ್ನು ಪಕ್ಷದ ಜಿಲ್ಲಾಧ್ಯಕ್ಷ ಆರ್ಸಿ ಆಂಜನಪ್ಪರವರು ಪಕ್ಷದ ಹಾಲಿ ಹಾಗೂ ಮಾಜಿ ಶಾಸಕರುಗಳ ಸಮ್ಮುಖದಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜಿಲ್ಲೆಯಲ್ಲಿ 3,600 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕಿದ್ದು ಅದರಲ್ಲಿ 2,19,000 ಹೆಕ್ಟೇರ್ನಷ್ಟು ಬಿತ್ತನೆ ಆಗಿದೆ ಇದರಲ್ಲಿ 1,00,000 ಹೆಕ್ಟೇರ್ನಷ್ಟು ಬೆಳೆ ನಷ್ಟವಾಗಿದೆ ಎಂದು ಅಧ್ಯಕ್ಷರು ವಿವರಿಸಿದರು ಎಲ್ಲ ಶಾಸಕರು ಮಾಜಿ ಶಾಸಕರು ಪಕ್ಷದ ಪ್ರಮುಖರು ಎಲ್ಲರನ್ನೂ ಕೂಡ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನು ರಾಜ್ಯದಲ್ಲಿ ಇವತ್ತು ಬರಕ್ಕೆ ತುತ್ತಾಗಿ ಅಲ್ಲಿ ಇರತಕ್ಕಂತ ಏನು ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ
ಆಯಾ ಜಿಲ್ಲೆಯಲ್ಲಿ ಎರಡು ತಂಡಗಳಾಗಿ ರಚನೆ ಮಾಡಿಕೊಂಡು ಬರವನ್ನು ಅಧ್ಯಯನ ಮಾಡಿ ರೈತರಿಗೆ ಸಂತವನವನ್ನು ಹೇಳಿ ಏನು ಬೆಳೆ ನಷ್ಟ ಆಗಿದೆ ಏನು ಆಗಬೇಕಾಗಿದೆ ಏನೇನು ಸಮಸ್ಯೆಗಳಿದೆ ಅದನ್ನು ಆ ತಂಡಗಳಿಗೆ ನಿರ್ದೇಶನವನ್ನು ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ಎಲ್ಲರೂ ಸೇರಿ ಈ ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಈಗಾಗಲೇ ಎರಡು ತಂಡಗಳಾಗಿ ರಚನೆಯನ್ನು ಮಾಡ್ಕೊಂಡಿದ್ದೀವಿ ಒಂದನೇ ತಂಡ ನಮ್ಮ ನಾಗಾಜಯ್ಯ ಸಾಹೇಬರು ಮತ್ತು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ತಾಲೂಕುಗಳನ್ನು ಒಳಗೊಂಡು ಸಾಮೂಹಿಕವಾಗಿ ಸುರೇಶ್ ಬಾಬು ಅವರು ಎಲ್ಲರೂ ಸೇರಿಕೊಂಡು ಅದರಲ್ಲೊಂದು ತಂಡ ಇದೆ ಅದರಲ್ಲಿ ಒಂದನೇ ತಂಡ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪ್ಪಟೂರು ತುರುವೇಕೆರೆ ಕುಣಿಗಲ್ಲು ಮತ್ತು ಇಷ್ಟು ಒಂದನೇ ತಂಡ ಜಿಲ್ಲೆಯಲ್ಲಿ ಶೇಕಡಾ 90% ಬೆಳೆ ಹಾನಿಯಾಗಿ 2500 ಕೋಟಿ ರೂಪಾಯಿನಷ್ಟು ನಷ್ಟ ಉಂಟಾಗಿದೆ ಎಂದು ಅಧ್ಯಕ್ಷರು ತಿಳಿಸಿ ರಾಗಿ ಶೇಂಗಾ ತೊಗರಿ ಬೆಳೆ ನಷ್ಟವಾಗಿದೆ ಎಂದರು ಈ ಬಾರಿ ದನ ಕರುಗಳಿಗೆ ಮೇವು ತೊಂದರೆ ಆಗಲಿದೆ ಕುಡಿಯುವ ನೀರಿಗೂ ತೊಂದರೆ ಆಗಲಿದೆ ಒಟ್ಟಾರೆ ಜಿಲ್ಲೆಯಲ್ಲಿ ಸಂಗ್ರಹಿಸಲಾದ ವರದಿಯನ್ನ ನವೆಂಬರ್ 15ರಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂದು ಹೇಳಿದರು ಸಾಮಾನ್ಯ ಜನತೆ ಮತ್ತು ಸಾಮಾನ್ಯ ಕೆಲಸ ಬರ್ತದ ಹೋಲಿ ಭೀಕರ ಬರಗಾಲ ನಾವಿವತ್ತು ಅಧ್ಯಯನ ಮಾಡ್ತೀವಿ ಕೇಂದ್ರ ಸರ್ಕಾರದವರು ಬಂದು ಮಾತಾಡಬೇಕಿದ್ದಾರೆ ನಮ್ಮ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಆದರೆ ಇಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ಕೇಂದ್ರ ಸರ್ಕಾರ ಅಪ್ರೋಚ್ ಮಾಡಿ ತರುವಂತ ತಾಕತ್ತು ಯಾವಾಗ ಇಲ್ವಲ್ಲ ಮೂರು ನಾಲ್ಕು ಜನ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಡೆಲ್ಲಿಗೆ ಅವ್ರು ಯಾವ ಮಿನಿಸ್ಟರ್ ಕೊಟ್ಟಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರಲಿ ಅದು ಯಾವುದೇ ಸಂಬಂಧ ಸೆಂಟ್ರಲ್ ಮಿನಿಸ್ಟರ್ ಕೊಟ್ಟಿಲ್ಲ ಯಾರು ಅಧಿಕಾರಿಗಳು ಕೊಟ್ಟು ಬಂದಿದ್ದಾರೆ ಅದಕ್ಕೆ ಅಧಿಕಾರಿಗಳು ಕೊಡೋಕ್ಕೆ ಮಿನಿಸ್ಟರ್ ಹೋಗ್ಬೇಕಾ ಇದು ನಾಜಿನೇನು ಸಂಗತಿ ಅಲ್ವ ನನ್ನಂತಾನೆ ಅಲ್ಲೇ ದಂಡಿ ಕೂತಿರುವೆ ಬಂದು ರಿಸೀವ್ ಮಾಡಿದ್ದೆ ನಮ್ಮ ಮೆಮೊರಾಂಡಮ್ ಅಂತ ಇವರು ಯಾರಿಗೇ ಕೊಟ್ಬಿಟ್ಟು ಸೋಕಿ ಮಾಡ್ಕೊಂಡ್ಬರ ಡೆಲ್ಲಿಗೆ ಹೋಗ್ಬೇಕಾ ಇದು ಇದು ಇಚ್ಛಾಶಕ್ತಿ ಈ ಸಂದರ್ಭದಲ್ಲಿ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಮಾಜಿ ಶಾಸಕರುಗಳಾದ ಡಿ ನಾಗರಾಜಯ್ಯ ತಿಮ್ಮರಾಯಪ್ಪ ತಿಪಟೂರಿನ ಶಾಂತಕುಮಾರ್ ಗುಬ್ಬಿಯ ನಾಗರಾಜ್ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದು ರೈತರಿದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿಲ್ಲ ರೈತರನ್ನ ನಿರ್ಲಕ್ಷಿಸಿದ್ದಾರೆ ಬರ ಪ್ರವಾಸದ ನಂತರ ನಾನು ಬೆಂಗಳೂರಿನಲ್ಲಿ ಸತ್ಯಾಗ್ರಹ ಹಮ್ಮಿಕೊಳ್ಳುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ವೈ ಗುಬ್ಬಿಯಲ್ಲಿ ತಿಳಿಸಿದ್ರು ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಬರ ವೀಕ್ಷಣೆ ಹಾಗೂ ಎಪಿಎಂಸಿ ಆವರಣದಲ್ಲಿ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರವಾಸದ ನಂತರ ಕಾಂಗ್ರೆಸ್ ಸರ್ಕಾರದ ರೈತರ ಮೇಲಿನ ಧೋರಣೆಯನ್ನು ಖಂಡಿಸಿ ರೈತರ ಬೆಂಬಲದೊಂದಿಗೆ ಬೆಂಗಳೂರಿನಲ್ಲಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ ನಾನು ಮಾಜಿ ವಿರೋಧ ಪಕ್ಷದ ನಾಯಕ ನನಗೆ 71 ವರ್ಷ ನಾನಿಲ್ಲಿ ಬಂದಿದ್ದೇನೆ ಆದರೆ ನಿಮ್ಮ ಜಿಲ್ಲೆಯ ಸಚಿವರು ಈ ರೀತಿ ನಿಮ್ಮನ್ನು ಸೇರಿಸಿ ನಿಮ್ಮ ಕಷ್ಟ ಸುಖ ಇರುವಂಥ ವಿಚಾರಿಸುವಂಥ ಯಾವುದೇ ಪ್ರಯತ್ನ ಮಾಡದೇ ಇರುವಂಥದ್ದು ಈ ಸರ್ಕಾರ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿದೆ ನಾ ಎಲ್ಲ ಮಕ್ಕಳ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಈ ಪ್ರವಾಸ ಮುಗಿದ ಮೇಲೆ ವಾಸ್ತವಿಕ ಸ್ಥಿತಿಯನ್ನು ಪ್ರಧಾನಿಯವರಿಗೆ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಅಗತ್ಯವಿದ್ದ ಒಂದು ಸತ್ಯಾಗ್ರಹವನ್ನೇ ಬೆಂಗಳೂರಿನಲ್ಲಿ ಮಾಡಿದರೆ ಸಾವಿರಾರು ಜನ ನೀವೆಲ್ಲ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರೆ ನಾನಂತೂ ಸತ್ಯಾಗ್ರಹವನ್ನು ಒಂದು ವಾರ ಕಾಲ ಕೂತ್ಕೊಳ್ಳೋಕೆ ನಾನು ಸಿದ್ಧ ಇದ್ದೇನೆ ಸರ್ಕಾರದನ್ನು ಕಣ್ತರಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಅನಿವಾರ್ಯ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ನಾನು ಪ್ರವಾಸ ಮಾಡ್ತೇನೆ ಅಂತ ಹೇಳಿದಾಗ
ಚಳುವನಹಳ್ಳಿ ರೈತರ ಜಮೀನಿಗೆ ತೆರಳಿ ರಾಗಿ ಬೆಳೆಯ ವೀಕ್ಷಣೆ ಮಾಡಿದರು. ಈ ಭಾಗದಲ್ಲಿ ತಾಲೂಕಿನ ರೈತರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಹರಿಸಿದರೆ ಅನುಕೂಲವಾಗುತ್ತದೆ ಎಂದು ತಾಲೂಕಿನ ಜನರು ಬಿಎಸ್ವೈ ರವರನ್ನ ಮನವಿ ಮಾಡಿದರು. ಇನ್ನು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿದರು. ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡದೆ ನಿರ್ಲಕ್ಷಿಸುತ್ತಿದೆ. ಇದರಿಂದ ರೈತರಿಗೆ ತೊಂದರೆಯಾಗಿದ್ದು ರೈತರು ರಾತ್ರಿ ಪಾಳಿಯಲ್ಲಿ ಹೋದಾಗ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಪ್ರಾಣ ಬಿಡುವ ಸ್ಥಿತಿ ಉಂಟಾಗ್ತಾ ಇದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಾಗೇಶ್, ಸುರೇಶ್, ಜ್ಯೋತಿ ಗಣೇಶ್, ಸಿಎಂ ರಾಜೇಶ್ ಗೌಡ, ಹರೀಶ್ ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಚಲಿಸುತ್ತಿದ್ದ ಕಾರು ಟೈರ್ ಬರಸ್ಟ್ ಆಗಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ಓರ್ವ ಮಹಿಳೆ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ನಗರದ ಬೆಂಗಳೂರು ರಸ್ತೆಯ ಅಲಕಾಪುರ ಬಳಿ ನಡೆದಿದೆ. ಅಪಘಾತದಲ್ಲಿ ಸುಶೀಲಮ್ಮ ಮೃತಪಟ್ಟಿರುವ ಮಹಿಳೆ ಗುಂಡಿಗಲ್ ಗ್ರಾಮ ಅಂತ ಗುರುತಿಸಲಾಗ್ತಿದೆ. ಗುಣವತಿ ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ಗೆ ರವಾನಿಸಲಾಗಿದೆ. ಕಾರು ಚಾಲನೆ ಮಾಡುತ್ತಿದ್ದ ಮುರಳಿ ಸಣ್ಣ ಪುಟ್ಟ ಗಾಯಾಳುಗಳಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಮಧುಗಿರಿ ತಾಲೂಕಿನ ಕೋಡಿಗಿನಹಳ್ಳಿ ಗುಂಡಗಲ್ ಗ್ರಾಮದ ಮುರಳಿ ತಾಯಿ ಸುಶೀಲಮ್ಮ, ಹೆಂಡತಿ ಗುಣವತಿ ತಮ್ಮ ತಂದೆ ತಿಥಿ ಕಾರ್ಯವನ್ನ ಮುಗಿಸಿಕೊಂಡು ಯಲಹಂಕಕ್ಕೆ ತೆರಳುತ್ತಿರುವಾಗ ಈ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಗಾಯಾಳುಗಳನ್ನ ಪೊಲೀಸರು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಂದ ಯಲಹಂಕಗೆ ರಿಟರ್ನ್ ಆಗ್ತಾ ಇದ್ರೆ ಈ ತಾಲೂಕು ಆಫೀಸ್ ದಾಟಿ ನಮ್ಮ ಮುಂದೆ ಅದು ಸೌಂಡ್ ಬಂದಂಗಾಯಿತು. ಮತ್ತೆ ಇದಾಗಿದೆ, ಫ್ರಿಕ್ಷನ್ ಆಗಿದೆ, ಆಮೇಲೆ ಅಪ್ಸೈಡ್ ಆಗಿದೆ ಫುಲ್ಲು. ಒಬ್ಬರು ನಮ್ಮ ತಾಯಿಯವರು ಹಿಂದೆ ಕುತ್ಕೊಂಡಿದ್ರು, ಅವರು ಸ್ಪಾಟ್ ಔಟ್ ಆಗಿದ್ದಾರೆ. ನಮ್ಮ ಮಿಸಸ್ ಅವರಿಗೆ ಸ್ಥಿಮಾನ್ಸಿ ಕರ್ಕೊಂಡೋಗಿ ಅಂತ ಹೇಳಿದ್ರು, ಅಲ್ಲಿ ಕರ್ಕೊಂಡೋಗಿದ್ದಾರೆ. ನನಗೆ ಫುಲ್ ಫ್ರ್ಯಾಕ್ಚರ್ ಆಗಿದೆ, ಟೈರ್ ಬ್ಲಾಸ್ಟ್ ಆಗಿರೋದಂತ. ಟೈರ್ ಬ್ಲಾಸ್ಟ್ ಆಗಿದೆ ಏನೋ ಗೊತ್ತಾಗಿಲ್ಲ, ಆ ಮೂಮೆಂಟಲ್ಲಿ ಸೌಂಡ್ ಬಂತು ಯಾವುದೋ ಏನೊಂದು, ಸೊ ಅಷ್ಟೇ ಇದಾಗಿರೋದು. ಆಮೇಲೆ ನನಗೆ ಫುಲ್ ಎಲ್ಲ ಇದಾದಮೇಲೆ, ಪಲ್ಟಿ ಎಲ್ಲ ಕಂಪ್ಲೀಟ್ ಆಗಿ ಇದಾದಮೇಲೆ ನೋವು ಇದು ಮಾಡಿಕೊಂಡು ಎದ್ದಿರೋದಷ್ಟೇ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ನಿಮ್ಮ ಕಾಯಿಲಹಳ್ಳಿ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾಭಾಬ ದರ್ಗದಲ್ಲಿ ಉರುಸ್ ಪ್ರಯುಕ್ತ ದರ್ಗಾಗೆ ಶಾಸಕ ಸುಧಾಕರ್ ಭೇಟಿ ನೀಡಿ ದರ್ಗದ ಬೆಳವಣಿಗೆಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ರಾಜ್ಯದ ಹಲವಾರು ದರ್ಗಾಗಳಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿ ಪಡೆದಿರುವ ಮುರುಗಮಲ್ಲ ಮತ್ತು ನಿಮ್ಮ ಕಾಯಿಲಹಳ್ಳಿ ದರ್ಗಾಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಮಾತನಾಡಿದವರು. ಸಚಿವರು, ವಿಸ್ತೃತವಾಗಿ ಮುರುಗಮಲ್ಲ ಮತ್ತು ನಿಮ್ಮ ಕಾಯಿಲಹಳ್ಳಿ ದರ್ಗಾ ಅಭಿವೃದ್ಧಿ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ನಿಮ್ಮ ಕಾಯಿಲಹಳ್ಳಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲು ಸಂಬಂಧಪಟ್ಟ ವಕ್ಫ್ ಸಚಿವರೊಂದಿಗೆ ಎಲ್ಲಾ ರೀತಿಯ ಮಾತುಕತೆಗಳು ನಡೆದಿವೆ ಅಂತ ಹೇಳಿದ್ರು. ನಿಮ್ಕಾಯಿಹಳ್ಳಿಯ ಸೈಯದ್ ಜಲಾಲ್ ಕಾಕಿಶಾ ಮೌಲಾ ಬಾಬಾ ದರ್ಗಾ ಈ ಒಂದು ಉರುಸ್ ಸಂದರ್ಭದಲ್ಲಿ
ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಇವತ್ತು ಆತ್ಮೀಯವಾಗಿ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಚಿಂತಾಮಣಿಯಲ್ಲಿ ಉರುಗ್ಮಲ್ಲ ಅಮ್ಮಜಾನ್ ಬಾಬಾಜಾನ್ ದರ್ಗಾ ಮತ್ತು ನಿಮ್ಕಾಯಿಲಳ್ಳಿಯ ಈ ದರ್ಗಾ ಮತ್ತು ರಾಜ್ಯದ ಹಲವಾರು ದರ್ಗಾಗಳಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ದರ್ಗಾ. ಇಲ್ಲಿ ಬಹಳಷ್ಟು ಜನ ಅಪಾರವಾದಂಥ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದು ತಮಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಲಿ ಅಂಥೇಳಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ತೊಂದರೆಗಳನ್ನು ಬಹಳಷ್ಟು ಮಟ್ಟಿಗೆ ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ವಿಶ್ವಾಸದಿಂದ ಇಲ್ಲಿ ಹೋಗ್ತಾರೆ. ಭಾಳಷ್ಟು ಜನಕ್ಕೆ ಆ ತೊಂದರೆಗಳು ಕೂಡ ನಿವಾರಣೆ ಆಗಿರ್ತಕ್ಕಂಥದ್ದು ಇಲ್ಲ. ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು 100 ವರ್ಷ ಇತಿಹಾಸ ಇರ್ತಕ್ಕಂಥ ದರ್ಗಾ. ಅದರಿಂದ ಈಗಾಗಲೇ ನಾವು ಮುರುಗ್ಮಲ್ಲಾಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಜರುಗ್ತಾ ಇದ್ದಾವೆ. ವಿನ್ಯಾಸ ಮಾಡ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ಒಂದು ಹಂತದ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷ ಮಿರ್ಜಾನ್ ದಾದಾಪೀರ್, ಮುಖಂಡರಾದ ಸೋಮಶೇಖರ್ ರೆಡ್ಡಿ, ಮೌಲಾಜಿರಾವ್, ಕಾರ್ತಿಕ್, ವೆಂಕಟ್, ಸದ್ಲಂ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಭಾಗವಹಿಸಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಸುಪ್ರಸಿದ್ಧ ಭಕ್ತಿಯ ತಾಣ ಹಾಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮವಾಗಿರುವ ನಿಮ್ಮ ಕಾಯಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾ ಬಾಬಾ ದರ್ಗದ ಮೊದಲನೇ ದಿನ ನೂರಾನಿ ಗಂಧೋತ್ಸವವನ್ನು ರಾತ್ರಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮದ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿ ಹಾಗೂ ಎಲ್ಲ ಮುಜಾವರ್ಗಳು ಒಟ್ಟಾಗಿ ಸೇರಿ ಅವರವರ ಮನೆಯಿಂದ ಮುಸ್ಲಿಂ ಯುವಕರು ಗಂಧದ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ತಮಟೆ ವಾದ ಗಮನ ಸೆಳೆಯಿತು. ಕುರಾನ್ ಪಠಣ, ತಮಟೆ ವಾದನದ ಮೂಲಕ ಮೆರವಣಿಗೆ ಸಾಗಿತು. ನಂತರ ದರ್ಗಾಗೆ ತೆರಳಿ ಗಂಧವನ್ನು ಅರ್ಪಿಸಿದ ನಂತರ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕ ಕಮಿಷನ್ ಆಸೆಗಾಗಿ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿದ್ದ ರೋಗಿಯನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು ಬಿಲ್ ಕಟ್ಟಲಾಗದೆ ರೋಗಿ ಕುಟುಂಬ ಬೀದಿಗೆ ಬರುವಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿರೋ ಪ್ರಕಾಶ್ ಕಮಿಷನ್ ಆಸೆಗಾಗಿ ಬಡವರ ಅಮಾಯಕರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಬಾಗೇಪಲ್ಲಿ ತಾಲೂಕು ಪಿಲ್ಲಿಗುಟ್ಟ ಗ್ರಾಮದ ವ್ಯಕ್ತಿ ಆದಿನಾರಾಯಣಪ್ಪ ಅನ್ನೋರನ್ನ ಡಯಾಲಿಸಿಸ್ ಮಾಡಿಸಲು ಬಂದಿದ್ರು. ಇಲ್ಲಿನ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸುತ್ತಾರೆ. ಆಂಬ್ಯುಲೆನ್ಸ್ ಡ್ರೈವರ್ಗೆ ವಿಕ್ಟೋರಿಯಾಗೆ ಬಿಡುವಂತೆ ಹೇಳಿದರು. ಆದರೆ ಆಂಬ್ಯುಲೆನ್ಸ್ ಚಾಲಕ ಪ್ರಕಾಶ್ ಮಾರ್ಗ ಮಧ್ಯೆ ರೋಗಿ ಸಂಬಂಧಿಕರ ದಿಕ್ಕು ತಪ್ಪಿಸಿ ವಿಕ್ಟೋರಿಯಾ ಬೇಡ, ಬೇರೆ ಆಸ್ಪತ್ರೆಗೆ ಹೋಗೋಣ, ಅಲ್ಲಿ ಕಡಿಮೆ ಖರ್ಚಿಗೆ ಚಿಕಿತ್ಸೆ ಕೊಡ್ತಾರೆ ಅಂತ ಲೈಫ್ ಕೇರ್ ಅನ್ನೋ ಖಾಸಗಿ ಆಸ್ಪತ್ರೆಗೆ ಬಿಟ್ಟು ಅವರಿಗೆ ದೂರವಾಣಿ ಸಂಖ್ಯೆ ನಂಬರ್ ಕೊಡದೆ ವಾಪಸ್ಸು ಬಂದಿದ್ದಾನೆ. ಆ ಆಸ್ಪತ್ರೆಯಲ್ಲಿ ಕಡಿಮೆನೆ ಆಗುತ್ತೆ ಬನ್ನಿ ಅಂತ ಹೇಳಿ ಆ ಪರೀಕ್ಷೆ ಈ ಟೆಸ್ಟ್ ಅಂತ ಹೇಳಿ ಚಿಕಿತ್ಸೆ ಕೊಟ್ಟು ಬರೋಬ್ಬರಿ 1,05,000 ಬಿಲ್ ಮಾಡಿದ್ದಾರೆ. ಆ ಬಿಲ್ಲಲ್ಲಿ 1,000 ಕಡಿಮೆ ಮಾಡದೆ ಅಷ್ಟು ದುಡ್ಡು ಕಟ್ಟಿಸಿಕೊಂಡು ಕಳುಹಿಸಿದ್ದಾರೆ. ಅವರು ಅವರು ಅಷ್ಟು ಹಣ ಒದಗಿಸೋಕೆ ತಿಪ್ಪರಲಗ ಹಾಕಿದ್ದಾರೆ. ಫೋನ್ ಪೇ ನಗದು ಕೊಟ್ಟಿದ್ದಾರೆ. ಕೊನೆಗೆ ಉಳಿದ್ರೆ ಮನೆಗೆ ಕರೆದುಕೊಂಡು ಹೋಗೋಣ, ಇಲ್ಲಾಂದ್ರೆ ಮಣ್ಣಿಗೆ ಹಾಕೋಣ ಅಂತ ತೀರ್ಮಾನ ಮಾಡಿ ರೋಗಿಯನ್ನ ಇದೇ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಶಿವಕುಮಾರ. ನಮ್ಮೂರು ಪಿಲ್ಲುಗುಟ್ಟ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಮ್ಮಪ್ಪಗೆ ಡಯಾಲಿಸಿಸ್ ಮಾಡಿಸ್ಬೇಕಂತ ಇಲ್ಲಿ ಕರ್ಕೊಂಡು ಬಂದ್ವಿ. ಹಿಂದೆ ಎಷ್ಟು ದಿನದಿಂದ ಮಾಡಿ ಸರ್? ಡಯಾಲಿಸಿಸ್ ಇದು ಫಸ್ಟೇ ಮಾಡ್ತಿರೋದು. ಅವರಿಗೆ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ರು, ಡಯಾಲಿಸಿಸ್ ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದ್ವಿ. ಅವರು ಡಯಾಲಿಸಿಸ್ ಇಲ್ಲ ಆಗಲ್ಲ, ಫಸ್ಟ್ ಟೈಮಲ್ಲಿ ಮಾಡಿಸಿರೋದು, ವಿಕ್ಟೋರಿಯಾಗೆ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಆಯಿತು, ವಿಕ್ಟೋರಿಯಾಗೆ ಅವರೆಲ್ಲ ತಿಮ್ಮೆ ಕೊಡು ಸರ್ ಬರ್ಕೊಟ್ರು. ವಿಕ್ಟೋರಿಯಾಗೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬನ್ನಿ, ಮತ್ತೆ ನಾವಿಲ್ಲೇ ಡಯಾಲಿಸಿಸ್ ಮಾಡಿಸ್ತಾ ಇರ್ತೀವಿ ಅಂತ. ಯಾವತ್ತು ಬರ್ಕೊಟ್ಟಿದ್ದು? ಓ 31st ಮಾಡಿಸಿದ್ರು. ನಾವು ಆಯಿತು ಹೋಗ್ತೀವಿ ಅಂತ ಆಂಬ್ಯುಲೆನ್ಸ್ ಎಲ್ಲ ಕರೆಸಿದ್ರು. ಆಂಬ್ಯುಲೆನ್ಸಲ್ಲಿ ಹೋದೆ, ಹೋಗ್ತಾ ಶತಪುರಂ ಘಟ್ಟ ಹತ್ರ ಹೋದೆ. ಅಲ್ಲಿಗೆ ಹೋದ್ಮೇಲೆ ಇವು ಆಂಬ್ಯುಲೆನ್ಸ್ ಡ್ರೈವರು ಪ್ರಕಾಶ್ ಅಂತ, ಅವರು ಅಲ್ಲಿಗೆ ಹೋಗಬೇಡಿ, ನಾನು ಪ್ರೈವೇಟ್ ಹೇಳ್ತೀನಿ, ಅಲ್ಲಿ ಕಮ್ಮಿ ಮಾಡಿಕೊಡ್ತಾರೆ, ನೀವು ಎಲ್ಲ ಬಡವ್ರು ಹತ್ತಿದ್ದೀರಿ, ಇನ್ನೂ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು.
ಸರಿ ಆಯ್ತಂತ ಹೇಳಿದೆ. ಅವರು ಕಾಲ್ಬಡ ಮಾಡಿಕೊಟ್ರು, ಮಾತಾಡಿದೆ ಒಂದು ದಿನ ಅವರ ಡಾಕ್ಟ್ರನ್ನ ಅಲ್ಲೇ ಆ ಡಾಕ್ಟ್ರನ್ನ ಕಾಲ್ ಮಾಡಿಕೊಟ್ರು, ನಾನು ಮಾತಾಡಿದೆ. ಅವರು ಒಂದು ದಿನಕ್ಕೆ ಐ ಸಿ ಯು ಚಾರ್ಜ್ ಎಲ್ಲ ಟೋಟಲು 12,000 15,000 ಬರುತ್ತೆ, ನಿಮಗೆಲ್ಲ ಒನ್ ಡೇಗೆ 12,000 ಇಲ್ಲ 15,000 ಕಮ್ಮಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ 1,05,000 ಬಿಲ್ ಮಾಡಿದ್ರು, ಅದರಲ್ಲೂ 1 ರೂಪಾಯಿ ಕೂಡ ಕಮ್ಮಿ ಮಾಡ್ಕೊಳ್ಳಿಲ್ಲ. ಅವರು ಡಾಕ್ಟ್ರನ್ನು ಕರೆದ್ರೆ ಅವ್ರು ಸ್ವಿಚ್ ಆಫ್ ಮಾಡ್ಕೊತಾರೆ, ಸ್ಟಾಫ್ ಅವ್ರ ಹತ್ರ ಮಾತ್ರ ಎಲ್ಲ ಅಮೌಂಟ್ ಇಸ್ಕೊಂತ ಹೇಳ್ತಾರೆ. ಬೆಂಗಳೂರಲ್ಲಿ ಅದೆಷ್ಟೋ ಖಾಸಗಿ ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಬುಕ್ ಮಾಡಿಕೊಂಡು ಈ ರೀತಿ ದಂಧೆಗಿಳಿದಿದ್ದಾವೆ. ಡ್ರೈವರ್ಗೆ ಅವರು ಕಟ್ಟೋ ಬಿಲ್ಲಲ್ಲಿ 20-30% ಕಮಿಷನ್ ಸಿಗುತ್ತಂತೆ. ಹಾಗಾಗಿ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಹೀಗೆ ಮಾಡ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರುತ್ತಿದೆ. ಈ ಸುದ್ದಿ ನೋಡಿದ ಜಿಲ್ಲಾ ಆಸ್ಪತ್ರೆ ಆಡಳಿತ ಮಂಡಳಿ ಇಂಥವರ ವಿರುದ್ಧ ಯಾವ ಕ್ರಮ ಜರುಗಿಸ್ತಾರೋ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.